ಶಾಂತಲಾ ಧರ್ಮರಾಜ್, ಹಿರಿಯ ಪತ್ರಕರ್ತೆ, ಮಹಿಳಾ ಪತ್ರಕರ್ತ ಸಂಘದ ಅಧ್ಯಕ್ಷೆ. ಮೂಲತಃ ಕಾರ್ಕಳದವರು. ನೆಲೆ ನಿಂತಿದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ವೃತ್ತಿ ಮಾಡಿದ್ದು ಬೆಂಗಳೂರಿನಲ್ಲಿ. ಮೈಸೂರಿನ ಭಗಿನಿ ಸೇವಾ ಸಮಾಜ, ಮರಿಮಲ್ಲಪ್ಪ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ. ಪತ್ರಿಕೋದ್ಯಮ ಕಲಿತದ್ದು ಮಹಾರಾಜ ಕಾಲೇಜು ಮತ್ತು ಮಾನಸ ಗಂಗೋತ್ರಿಯಲ್ಲಿ. ವಿದ್ಯಾರ್ಥಿಯಾಗಿದ್ದಾಗಲೇ ಪತ್ರಿಕೋದ್ಯಮ ಆರಂಭ. ಮೊದಲ ವೇದಿಕೆ ಮೈಸೂರಿನ ಮಹಾನಂದಿ, ಆಂದೋಲನ, ಮೈಸೂರು ಮಿತ್ರ ಪತ್ರಿಕೆಗಳು, ವನಿತಾ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ಗೆ ಬರದ ಬರವಣಿಗೆಗಳು, ತರಂಗದ ಇಂಟರ್ನ್ಶಿಪ್ ದೊಡ್ಡ ಲೇಖನಗಳಿಗೆ ಬಲ ನೀಡಿದವು. ಕ್ಯಾಂಪಸ್ನಿಂದ ನೇರವಾಗಿ ಬಂದು ವೃತ್ತಿ ಆರಂಭಿಸಿದ್ದೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ. ಪ್ರೊಫೆಷನರಿ ಸಬ್ ಎಡಿಟರ್, ರಿಪೋರ್ಟರ್ ಆಗಿ ವೃತ್ತಿ ಆರಂಭ. ಕಾಮರ್ಸ್, ಬಿಸ್ನೆಸ್, ಸಿನಿಮಾ, ಜನರಲ್ ಡೆಸ್ಕ್, ಗ್ರಾಮಾಂತರ, ರಾಜಕೀಯ ವರದಿಕಾರಿಕೆಗಳ ಆಳ ಅಗಲ, ಪತ್ರಿಕೋದ್ಯಮದ ಎಲ್ಲ ಮಗ್ಗಲುಗಳ ಅನುಭವ. ಈಗ ಕಸ್ತೂರಿ ಮಾಸಿಕ ನಡೆಸುವ ಜವಾಬ್ದಾರಿ. ಪರಸ್ಪರ ಹೊಂದಾಣಿಕೆಗಾಗಿಯೇ ಜೀವನ ಸಂಗಾತಿಯಾಗಿದ್ದರು ಪತ್ರಕರ್ತ ಪ್ರಕಾಶ್. ಮಗುವನ್ನು ಬೇಬಿ ಸಿಟ್ಟಿಂಗ್ನಲ್ಲಿ ಬಿಟ್ಟು ರಿಪೋರ್ಟಿಂಗ್ ಮಾಡಿದ ಗಟ್ಟಿಗಿತ್ತಿ. ವೃತ್ತಿ ಜೀವನಕ್ಕೆ ಶಕ್ತಿ ತುಂಬಿದ್ದು ಭಾಷಾ ವೈವಿಧ್ಯತೆ. ಮಾತೃಭಾಷೆ ತುಳು, ಹಿಂದಿ, ಸಂಸ್ಕೃತ, ಪ್ರಾಕೃತ, ಮಲಯಾಳಂ, ತೆಲುಗು, ತಮಿಳು ಭಾಷೆಗಳ ಪರಿಚಯ. ಪ್ರಾಚೀನ ಭಾರತದ ಭಾಷೆಗಳಾದ ಅರ್ಧಮಾಗದಿ, ಪೈಶಾಚಿ ಅಧ್ಯಯನದ ಆಸಕ್ತಿ. ನಾಗಪ್ಪ ಹತ್ಯೆ ಪ್ರಕರಣ, ಡಾಕ್ಟರ್ ರಾಜ್ಕುಮಾರ್ ಅಪಹರಣ, ಕೃಪಾಕರ್ ಸೇನನೆ ಪ್ರಕರಣ ವರದಿ ಮಾಡಲು ವೀರಪ್ಪನ ಅಡಗುದಾಣ ಸತ್ಯಮಂಗಲ ಫಾರೆಸ್ಟ್ ಎಂಎಂ ಹಿಲ್ಸ್ ಕಾಡಿಗೆ 7 ಬಾರಿ ಹೋಗಿದ್ದು ಈ ಪತ್ರಕರ್ತಿಯ ಧೈರ್ಯದ ಸಾಹಸ. ಸಂಪಾದಕರಾದ ಶ್ಯಾಮರಾವ್ ಅವರ ಮಾರ್ಗದರ್ಶನದಲ್ಲಿ ಗಣ್ಯರ ಸಂದರ್ಶನ, ಮೈಸೂರು ಸಿಂಹಾಸನದ ಸಮಸ್ಯೆ, ಮಂತ್ರಾಲಯ ಮಠದ ಖಜಾನೆ ಲೂಟಿಯ ವರದಿಗಳೆಲ್ಲವೂ ರೋಚಕ. ನೋಡಿ ಹೇಗಿದೆ ಅವರ ಜೀವನದ ರೋಚಕ ಕಥೆ. ಎಲ್ಲ ವೀಕ್ಷಕರಿಗೂ, ನಿಮಗೂ ಶಶಿರೇಖಾ, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಸಿಯಾನ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ಮಹಿಳಾ ದಿನಾಚರಣೆಯ ಅಂಗವಾಗಿ ಇಂದು ಹಿರಿಯ ಪತ್ರಕರ್ತೆ ಶಾಂತಲಾ ಧರ್ಮರಾಜ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಶಾಂತಲಾ ಅವರು ಹಿರಿಯ ಪತ್ರಕರ್ತರು, ಜೊತೆಗೆ ಮಹಿಳೆಯರಿಗಾಗಿ ಹಲವು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪತ್ರಕರ್ತೆ ಅಂದರೆ ನೀವು ಒಂದು ಸಾಮಾನ್ಯ ಕೆಲಸ ಅಂದ್ಕೋಬಾರ್ದು, ಅದು ಒಂದು ವಿಶಿಷ್ಟವಾದ ಕೆಲಸ. ಅಲ್ಲಿ ಸಮಾಜ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತದೆ, ಇವರು ಸಮಾಜವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದ್ರ ನಡುವೆ ಹಲವಾರು ಸವಾಲುಗಳಿರ್ತವೆ. ಆ ಸವಾಲುಗಳನ್ನು ಅವರು ಹೇಗೆ ಎದುರಿಸ್ತಾರೆ ಅನ್ನೋದನ್ನು ಅವರೆಲ್ಲ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾನು ಈಗ ಹೇಳಿದೆ, ಪತ್ರಕರ್ತೆ ಅನ್ನೋ ಜಾಬು ಸಾಮಾನ್ಯವಾದ್ದಲ್ಲ, ಅದು ಒಂದು ವಿಶೇಷವಾದ ಜಾಬು. ಎವ್ರಿ ಡೇ ನೀವು ಅದಕ್ಕೆ ಪ್ರಿಪರೇಷನ್ ಆಗಬೇಕಾಗುತ್ತೆ, ಮತ್ತು ಸಮಾಜವನ್ನು ಒಂದು ಸೂಕ್ಷ್ಮ ಕಣ್ಣಿಂದ ನೋಡಬೇಕಾಗಿರುತ್ತೆ. ಇದಕ್ಕಾಗಿ ನೀವು ಈ ನಾನು ಪತ್ರಕರ್ತೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಬಾಲ್ಯದಿಂದಲೇ ಒಂದು ಏನಾದರೂ ಒಂದು ಕನಸು ಇತ್ತ? ಇಲ್ಲ, ನಾನು ಓದಿದ್ದೆಲ್ಲ ಮೈಸೂರಿನಲ್ಲೇ. ಮೊದಲು ಅಂದ್ಕೊಳ್ತಾ ಇದ್ದೆ ನಾನು ವಿಜ್ಞಾನ ಬ್ಯಾಕ್ಗ್ರೌಂಡಿಗೆ ಹೋಗಲ ಅಂತ. ನಂತರ ಸ್ವಲ್ಪ ಮನಸ್ಸು ಬದಲಾವಣೆ ಆಯಿತು, ಇಲ್ಲ ಬೇಡ, ನಾನು ಸಿವಿಲ್ ಸರ್ವಿಸ್ ಕಡೆ ನೋಡ್ಬೋದೇನೋ ಅಂಥೇಳಿ. ಆಮೇಲೆ ಇಲ್ಲ, ಯಾರಿಗೂ ತಲೆಬಾಗದ ಒಂದು ವೃತ್ತಿ ಅಂತ ಹೇಳಿದ್ರೆ ಅದು ಪತ್ರಕರ್ತರ ಒಂದು ವೃತ್ತಿ. ಸೊ ನಾನು ಯಾಕೆ ಪತ್ರಕರ್ತನೇ ಆಗಬಾರ್ದು ಅಂತ ಹೇಳಿಕೊಂಡು ನಾನು ಪದವಿ ಶಿಕ್ಷಣ ಪಡೆಯುವಾಗ ಪತ್ರಿಕೋದ್ಯಮವನ್ನು ಐಚ್ಛಿಕ ವಿಷಯವಾಗಿ ತಗೊಂಡು ಅದನ್ನು ಅಭ್ಯಾಸ ಮಾಡಿದೆ. ಅದರ ಜೊತೆಗೆ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಎರಡನ್ನೂ ತಗೊಂಡು ನಂತರ ಸ್ನಾತಕ ಶಿಕ್ಷಣವನ್ನು ಕೂಡ ನಾನು ಪತ್ರಿಕೋದ್ಯಮದಲ್ಲೇ ಮಾಡಿರೋದು. ಪತ್ರಕರ್ತೆ ಆಗಬೇಕಂದ್ರೆ ಒಂದು ಬೋಲ್ಡ್ನೆಸ್ ಬೇಕಾಗುತ್ತೆ. ಈ ಬೋಲ್ಡ್ನೆಸ್ಸು ನಿಮಗೆ ಫೀಲ್ಡ್ ಬಂದಾಗ ಕಲಿತೀರಾ ಇಲ್ಲ ಅಂತಲ್ಲ, ಅದು ಮುಂಚೆ ನಿಮಗೆ ಒಂದು ಡೇರಿಂಗ್ ಕ್ಯಾರೆಕ್ಟರ್ ಇರ್ತದೆ, ಅದು ಬಾಲ್ಯದಿಂದಲೂ ಇತ್ತ ನನಗೆ ಅಂದರು? ಹೌದು, ನಾನು ಬಾಲ್ಯದಿಂದಲೂ ಡೇರಿಂಗ್ ಅಂತಲೇ ಹೇಳ್ಬೋದು. ಅಂದರೆ ನನಗೇನು ಭಯ ಅಂತೇನು ಗೊತ್ತೇ ಇರಲಿಲ್ಲ. ಆಮೇಲೆ ಆದರೆ ಬಹುಶಃ ನಾನು ಮರಿಮಲ್ಲಪ್ಪಸ್ ಕಾಲೇಜ್ನಲ್ಲಿ ಇದ್ದಂಥ ಬುಕ್ ವರ್ಮ್ ಟೈಪ್ ಗರ್ಲ್ ಆಗಲಿಲ್ಲ. ಮಹಾರಾಜಸ್ಗೆ ಬಂದಮೇಲೆ ಓಪನ್ ಅಪ್ ಆದೆ. ಬಹುಶಃ ಮಹಾರಾಜ ಕಾಲೇಜ್ನಲ್ಲಿ ನಾನು ಹೆಚ್ಚು ನನ್ನ ಗಟ್ಟಿತನ ಒಂಥರ ಮೌಲ್ಡ್ ಆಗಿರಬಹುದು ಅಂತ ನನಗನ್ಸುತ್ತೆ. ಅದರ ನಂತರ ನಾನು ಯಾವತ್ತೂ ಹಿಂತಿರುಗಿ ನೋಡಿದ್ದಿಲ್ಲ. ಮೈಸೂರು ಬಂದು ಒಂದು ಸಾಂಸ್ಕೃತಿಕ ನಗರಿ, ಅಲ್ಲಿ
ಕುಟುಂಬ ಸಂಪ್ರದಾಯ ಬದ್ಧವಾಗಿರುತ್ತೆ. ನಿಮ್ಮ ಕುಟುಂಬದ ಹಿನ್ನೆಲೆ ಹೇಗಿತ್ತು, ಅವರು ನಿಮ್ಮ ಈ ಬೋಲ್ಡ್ನೆಸ್ ನ ಯಾವ ರೀತಿ ಸ್ವೀಕರಿಸ್ತಾ ಇದ್ರು? ನಮ್ಮ ಮನೆಯಲ್ಲಿ ಅಮ್ಮನಿಗೆ ನಾವು ಅಂದರೆ ಈ ಪತ್ರಿಕೋದ್ಯಮ ತಗೊಂಡ್ರೂ ಕೂಡ ವಿಷಯವನ್ನು ಅವರು ಅಧ್ಯಾಪನ ವೃತ್ತಿಗೆ ಹೋಗಲಿ ಈ ಇದರಲ್ಲಿ ಅಂತ ಹೇಳ್ತಿದ್ರೆ ಹೊರತು, ನೀನು ಯೂನಿವರ್ಸಿಟಿಲಿ ಯಾಕೆ ಜರ್ನಲಿಸಮ್ನ ಟೀಚ್ ಮಾಡಬಾರ್ದು ಅಂತ ಹೇಳ್ತಿದ್ರೆ ಹೊರತು ಅವ್ರು ಯಾವತ್ತೂ ನೀನು ಜರ್ನಲಿಸ್ಟ್ ಆಗು ಅಂತ ಹೇಳ್ತಾ ಇರಲಿಲ್ಲ. ವೇರಾಸ್ ನನ್ನ ತಂದೆ ಅವರು ಹಾಗಿರಲಿಲ್ಲ. ಅವರಿಗೆ ಮಗಳು ಒಂಥರ ಯಾವತ್ತೂ ಯಾರಿಗೂ ತಲೆ ಬಾಗಬಾರ್ದು, ಅವಳು ದಿಟ್ಟತನದಿಂದ ತನ್ನ ವೃತ್ತಿಯನ್ನು ಇದು ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದರು, ಮುಂದುವರಿಸ್ಬೇಕು ಅಂಥೇಳಿ. ಬಹುಶಃ ಆ ನಿಟ್ಟಿನಲ್ಲಿ ನಾನು ಹೆಜ್ಜೆ ಹಾಕ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹಾಗೆ ಅನ್ಸ. ಈಗ ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಮಗಳಿದ್ರ, ಬೇರೆ ಬೇರೆ ಯಾರಿದ್ರು ಅವ್ರ ಜೊತೆ ಎಲ್ಲ ನೀವು ಯಾವ ರೀತಿ ನಿಮ್ಮ ಯಂಗ್ ಏಜ್ ಇತ್ತು ಅಂತ ಅನ್ಸ? ನಾನು ತಮ್ಮ ತಂಗಿ ಮತ್ತು ನನ್ನ ಚಿಕ್ಕಮ್ಮನ ಇಬ್ಬರು ಮಕ್ಕಳು. ಸೊ ನಾವು 5 ಜನ ಯಾವಾಗ್ಲೂ ಒಂದು, ನಮ್ಮದು 5 ಜನರ ಒಂದು ಟೀಮ್ ಯಾವಾಗ್ಲೂ. ಆ ಟೀಮಲ್ಲಿ ನೀವು ಚಿಕ್ಕವರಿದ್ದಾಗ ಒಂದು ಬೆಳೆಯೋ ಪೈರು ಮೊಳಕೆಲ್ಲ ಅಂತ ಗೊತ್ತಾಗುತ್ತೆ ನೀವು ಮುಂದೆ ಪತ್ರಕರ್ತೆ ಆಗುವಂಥ ಒಂದು ಲಕ್ಷಣಗಳಾಗೆ ಈಗ ಅನಿಸುತ್ತಾ ಇತ್ತೇನೋ ಆಗಲೇ? ನನಗೆ ಕೌಟುಂಬಿಕವಾಗಿ ನನಗೆ ಗೊತ್ತಿಲ್ಲ ಅಂದರೆ ಹೇಗೆ ಪತ್ರಕರ್ತೆ ಇದ್ರ ಅಂದರೆ ನಾನು ಆ ರೀತಿ ಇದ್ನೋ ಇಲ್ವೋ ಅಂತ ಹೇಳಿಕೊಂಡು. ಆದರೆ ನಾನು ತುಂಬ ಓದೋ ಹವ್ಯಾಸ ಇತ್ತು ನನಗೆ, ಒಂಥರ ಓದಬೇಕು 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 ಅಂತ ಅನ್ನೋದಿರ್ತಿತ್ತು. ನಾನು ಯಾವುದೇ ಒಂದು ಪತ್ರಿಕೆ ತೊಗೊಂಡ್ರೂ ಇಲ್ಲಿ ಪ್ರಾರಂಭದಿಂದ ಶುರು ಮಾಡಿಕೊಂಡ್ರೆ ಕೊನೆವರೆಗೂ ಪುಟ ಸಂಖ್ಯೆವರೆಗೂ ಓದೋದೇ ಕೆಲಸ ನನಗೆ, ಓದ್ತಾ ಇರ್ತಿದ್ದೆ ಯಾವಾಗಲೂ. ನನಗೆ ನಾನು ಅಡುಗೆ ಮನೆ ಕಡೆಯೆಲ್ಲ ಹೋಗಿದ್ದು ಭಾಳ ಕಡಿಮೆ, ನನಗೆ ಬರೀ ಇಂಥದ್ದೇ ಹವ್ಯಾಸ. ಮತ್ತು ನನಗೆ ಬಾಲ್ಯದಿಂದನೇ ಪಾಲಿಟಿಕ್ಸ್ ಜಾಸ್ತಿ ಇಷ್ಟ. ನಮ್ಮ ಮನೆಯಲ್ಲೆಲ್ಲ ಮೈಸೂರಲ್ಲಿ ಹೇಗೆ ಅಂತ ಹೇಳಿದ್ರೆ ಬೆಳಗ್ಗೆ 5:55 ಆಕಾಶವಾಣಿ ಆನ್ ಆದರೆ ರೇಡಿಯೋ ಅದು 8:20 ನ್ಯೂಸ್ ಮುಗಿದ ನಂತರನೂ ವರ್ಗೂ ಇರ್ತಿತ್ತು. ಸೊ 8:05 ಇಂಗ್ಲೀಷ್ ವಾರ್ತೆ ನವದೆಹಲಿಯಿಂದ ಒಂದೇನು ಪ್ರಸಾರ ಆಗುತ್ತೆ, ಅದು ನಂತರ ಹಿಂದಿ, ಈ ಎರಡನ್ನೂ ಅದು ಹಿಂದಿ ಮತ್ತು ಇಂಗ್ಲೀಷ್ ಈ ಎರಡನ್ನೂ ಕಡ್ಡಾಯವಾಗಿ ಕೇಳ್ತಾ ಇದ್ದೆ. ಹಾಗಾಗಿ ನನಗೆ ಭಾಷೆಗಳಲ್ಲೂ ಅಷ್ಟೇ ಏನು ಅಂಥ ಕಷ್ಟ ಅಂತ ಅನ್ನಿಸ್ಲಿಲ್ಲ ಬೇರೆ ಭಾಷೆಗಳನ್ನು ನಾನು ತಿಳ್ಕೊಳ್ಳಿಕ್ಕೆ. ಇವೆಲ್ಲನೂ ಪತ್ರಿಕೋದ್ಯಮಕ್ಕೆ ನನಗೆ ಪೂರಕವಾಗಿ ಕೆಲಸ ಮಾಡಿದೆ, ನಾನು ಅದನ್ನು ಆರಿಸ್ಕೊಳ್ಳಿಕ್ಕೆ ಅಂತ ನನಗೆ ಅನಿಸುತ್ತೆ. ಈಗ ನಾನು ಆಗಲೇ ಹೇಳಿದಾಗ ನೀವು ಸಮಾಜ ನಿಮ್ಮನ್ನ ನೋಡ್ತಾ ಇರ್ತೀರ, ನೀವು ಸಮಾಜನ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಿರ್ತೀರಿ. ಅದರಲ್ಲೂ ನೀವು ಬಂದ ಟೈಮ್ಗಳಿಗೆ ಒಂದು ಬ್ಯಾರಿಯರ್ ಇತ್ತು, ಲೇಡೀಸ್ ತಾನೇ ಏನು ಮಹಾ ಮಾಡ್ತಾರೆ ಅನ್ನೋ ಒಂದು, ಅದು ಮನೆಗಳಲ್ಲೂ ಇರ್ತಾ ಇತ್ತು ಆಗಿನ ಕಾಲಕ್ಕೆ, ಈಗಿನ ಕಾಲ ಥರ ಎಲ್ಲ ಅವನ್ನೆಲ್ಲ ಹೆಂಗೆ ದಾಟಕ್ಕೆ ಸಾಧ್ಯ ಆಯಿತು? ತುಂಬ ಬ್ಯಾರಿಯರ್ ಅಂತೇನಿಲ್ಲ, ಈಗ ಹೇಗಿದೆ ಇದರಷ್ಟು ಅಡ್ವಾನ್ಸ್ಮೆಂಟ್ ಇಲ್ಲ ಅಂದ್ರೂ ಅಡ್ಡಿಲ್ಲ. ಏನು ಹಾಗೆ ನಾವು ಓದ್ತೀವಿ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಓದ್ತೀವಿ ಅಂದರೆ ಏನು ನಮಗೇನು ಅಡೆತಡೆ ಏನೂ ಇರ್ತಾ ಇರಲಿಲ್ಲ. ಒಂದು ನಮ್ಮ ಮನೆಯ ವಾತಾವರಣನೇ ಹಾಗಿತ್ತು, ಅಪ್ಪ ಅಮ್ಮ ಇಬ್ಬರೂ ಕೂಡ ಓದೋದಕ್ಕೆ ಹೆಚ್ಚು ಎನ್ಕರೇಜ್ ಮಾಡೋ ಅಂಥವ್ರಾಗಿದ್ದರಿಂದ ನನಗೆ. ಆಮೇಲೆ ನಮ್ಮ ಮನೆಯಲ್ಲಿ ಪುಸ್ತಕ ಯಾವಾಗಲೂ ಕಪಾಟಿನಲ್ಲಿ ಇರ್ತಾ ಇತ್ತು, ತಗೊಂಡು ಓದೋದೇ ಕೆಲಸ. ನನ್ನ ತಂದೆಗೆ ಪುಸ್ತಕ ಸಂಗ್ರಹದ ಹವ್ಯಾಸ, ನನ್ನಮ್ಮನಿಗೆ ಯಾವಾಗಲೂ ಓದ್ತಾ ಇರೋವಂಥ ಹವ್ಯಾಸ. ಸೊ ಈ ಎರಡೂ ಕಾಂಬಿನೇಷನ್ ಆಗಿ ನನಗೆ ಪುಸ್ತಕ ಪ್ರೀತಿ, ನನ್ನ ತಂಗಿನೂ ಹಾಗೆ. ನಾ ಹೇಳಿದೆ ನೀವು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಬೋದಿತ್ತು, ಆದರೆ ಇದೇ ಕೆಲಸಕ್ಕೆ ಹೋಗ್ತೀನಿ ಅಂದಾಗ ಒಂದಷ್ಟು ಸಮಸ್ಯೆಗಳು ಇದ್ದಾವೆ. ಯಾಕಂದರೆ ನೀವು ಸಮಾಜದ ಕಹಿ ಸತ್ಯಗಳನ್ನ ಬರೀಬೇಕಾಗುತ್ತೆ, ಒಳ್ಳೆಯದು ಬರೀಬೇಕಾಗುತ್ತೆ, ಕೆಟ್ಟದ್ದು ಬರೀಬೇಕಾಗುತ್ತೆ. ನೀವು ಸಂವಿಧಾನದ 4ನೇ ಸ್ತಂಭ ಅಂದಾಗ ಬೇರೆ ನೆಗೆಟಿವ್ ಏನೇನಿದೆ ಅಂತಲೇ ಹುಡುಕೋವಂಥ ಒಂದು ಕೆಲಸ ಇದು. ಇದರಿಂದ ನಮ್ಮ ಮಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಭಯ ಇದ್ದಿರ್ಬೋದಲ್ವ ತಂದೆ ತಾಯಿಗಳು? ಹಾಂ, ನನ್ನ ತಂದೆಗೆ ಯಾವತ್ತೂ ಇಲ್ಲ, ಆದರೆ ನನ್ನ ತಾಯಿ ಮಾತ್ರ ಸ್ವಲ್ಪ ಭಯಗ್ರಸ್ತರೇ ಯಾವಾಗ್ಲೂ. ಅವರಿಗೆ ನನಗೆ ನೀನು ನಾನು ಮೈಸೂರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬರುವಾಗ ನಾನು ಜಿಲ್ಲಾ ವರದಿಗಾರಳಾಗಿದ್ದೆ ಸಂಯುಕ್ತ ಕರ್ನಾಟಕಕ್ಕೆ, ಅಲ್ಲಿ 3 ವರ್ಷ. ಆಗ ಇಡೀ ಅಪಾರ್ಟ್ಮೆಂಟ್, ನಮ್ಮ ಏನು ಅಪಾರ್ಟ್ಮೆಂಟ್ ಇತ್ತು ಅದರ ಗೇಟ್ ಮುಚ್ಚಿಬಿಡ್ತಿದ್ರಲ್ಲ, ಅವ್ರಿಗೆ ತುಂಬ ಸಿಟ್ಟು ಬರ್ತಿತ್ತು. ಎಲ್ಲರೂ ಮುಚ್ಚಿದ ಮೇಲೆ ನೀನು ಬರ್ತೀಯಾ 11:30 ನಂತರ, ಆಮೇಲೆ ಗೇಟ್ ತೆಗಿಸ್ತಾರೆ, ನಿನಗೋಸ್ಕರ ತೆಗಿಬೇಕು, ಅದೆಲ್ಲ ಸರಿ ಅಲ್ಲ ನೋಡು ಅಂತ ಹೇಳೋರು. ನನಗೆ ಅಮ್ಮ ನಾನು ಒಬ್ಬ ಜರ್ನಲಿಸ್ಟ್,
ಈ ಜರ್ನಲಿಸ್ಟ್ ಅಂದರೆ ಹೀಗೇನೆ ಇದ್ದು ನಾವು ನಡು ರಾತ್ರಿಲೆಲ್ಲ ಎಲ್ಲೆಲ್ಲೋ ಏನೇನೋ ಅಪರಾಧ ಆಗಿರುತ್ತೆ ಏನೇನೋ ಘಟನೆಗಳು ಸಂಭವಿಸಿರುತ್ತೆ ಆಗ ನಾವು ಹೋಗಿ ಅದನ್ನು ನೋಡಿ ರಿಪೋರ್ಟ್ ಮಾಡಿ ಬರ್ದೇನೆ ಹೆಂಗಮ್ಮ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆವಾಗೇನು ಈಗಿನ ಹಾಗೆ ತುದಿ ಬೆರಳಿಂದ ನ್ಯೂಸ್ ಕಳಿಸೋ ವ್ಯವಸ್ಥೆ ಅಂತೂ ಇರಲಿಲ್ಲ. ಆಫೀಸ್ನಲ್ಲೇ ಕೂತ್ಕೊಂಡು ಎಲ್ಲ ಕಂಪ್ಯೂಟ್ರಲ್ಲೇ ಎಲ್ಲ ಕೀ ಮಾಡಿಬಿಟ್ಟು ಬರಬೇಕಿತ್ತು. ಒಂದು ವೇಳೆ ಹಾಗಿಲ್ಲ ಅಂತ ಹೇಳಿದ್ರೆ ಕರೆಂಟ್ ಎಲ್ಲ ಇರಲಿಲ್ಲ, ಜನ್ರೇಟ್ರ್ ಏನು ಕೈ ಕೊಡ್ತು ಅಂದರೆ ನಾವು ಪೇಪರ್ನಲ್ಲಿ ಬರೆದು ಅದನ್ನ ಪೋಸ್ಟ್ ಆಫೀಸ್ ಇತ್ತು ಪಕ್ಕ ಅಲ್ಲಿ ಹೋಗಿ ಫ್ಯಾಕ್ಸ್ ಹಾಕ್ತಿದ್ವಿ ಆಫೀಸ್ಗೆ. ಫ್ಯಾಕ್ಸ್ ಕಳಿಸಿ ಸರಿಯಾಗಿ ಬಂತ ಕರೆಕ್ಷನ್ಸ್ ಇವ್ಯಾ ಅಂತ ಕೇಳ್ಕೊಂಡು ಪೇಜ್ಗಳನ್ನು ಹಾಗೆ ಇಟ್ಕೊಂಡಿರ್ತಿದ್ವಿ. ಇಟ್ಕೊಂಡು ಅಲ್ಲಿ ಓದಿ ಕರೆಕ್ಷನ್ಸ್ ಕೇಳಿ ನಂತರ ಎಲ್ಲ ಮುಗೀತು ಅಂದಮೇಲೆ ಮನೆಗೆ ಬರ್ತಾ ಇದ್ದಿದ್ದು. ನೀವು ರಾಜಕೀಯ ವರದಿಗಾರರ ಕೆಲಸ ಮಾಡಿದವರು, ಅದರಲ್ಲಿ ಜಾಸ್ತಿ ಗಂಡಸರೇ ಕೆಲಸ ಮಾಡುವಂತಹ ಒಂದು ಸೆಕ್ಷನ್ ಅದು ಬಹುತೇಕ. ನಿಮಗೆ ಅದೊಂದು ಚಾಲೆಂಜಿಂಗ್ ಆಗಿತ್ತಾ ಅಥವಾ ನೀವು ಜಿಲ್ಲಾ ವರದಿಗಾರರ ಕೆಲಸ ಮಾಡಿದ್ದು ಅದು ನಿಮಗೆ ಅನುಕೂಲಕ್ಕೆ ಬಂತ? ನನಗೆ ರಾಜಕೀಯ ವರದಿಗಾರಿಕೆನೂ ಖುಷಿನೇ ಕೊಟ್ಟಿದೆ, ಜಿಲ್ಲಾ ವರದಿಗಾರಳಾಗಿದ್ದೂ ಖುಷಿ ಕೊಟ್ಟಿದೆ, ಗ್ರಾಮಾಂತರ ವಿಭಾಗದ ಒಂದು ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದು ಖುಷಿ ಕೊಟ್ಟಿದೆ. ಹಾಗೆ ನೋಡಿದ್ರೆ ಸ್ವಲ್ಪ ಸಿನಿಮಾ ಮತ್ತು ವಾಣಿಜ್ಯ ಅಷ್ಟಕ್ಕಷ್ಟೇ, ನನಗೇನು ಅಂಥ ಖುಷಿ ಅಂತ ಅನಿಸಿಲ್ಲ. ಆದರೆ ಸ್ಪೋರ್ಟ್ಸ್ಗೆ ನಾನು ಕಾಲಂ ಬರಿತಾ ಇದ್ದೆ, ಕೊಡ್ತಾ ಇದ್ದೆ. ಅದು ಬಿಟ್ಟರೆ ಕರ್ಮವೀರಕ್ಕೆ ಬಂದಾಗ ನನಗೆ ಅನ್ನಿಸ್ತು ಯಾಕೆ ಅಡುಗೆದು ಬರಿಬಾರ್ದು ಅಂತ. ಆಗ ನಾನು ವಿಭಿನ್ನ ರಾಜ್ಯಗಳ ಒಂದು ಸಸ್ಯಾಹಾರ ಕ್ರಮದ ಬಗ್ಗೆ ಪ್ರತಿ ವಾರ ಕಾಲಮ್ ಬರಿತಾ ಇದ್ದೆ ಅಡುಗೆದು. ಆಗ ಗರುಡನಗಿರಿ ನಾಗರಾಜ್ ಅವರು ಕಾಲ್ ಮಾಡಿ ಬೈತಿದ್ರು ನನಗೆ, ಏನ್ರಿ ನಾಚಿಕೆ ಆಗಲ್ವಾ, ರಾಜಕೀಯ ಪಾಲಿಟಿಕ್ಸ್ ಈಸ್ ಯುವರ್ ಬ್ಯಾಸ್ಟಿಯನ್, ಯಾಕೆ ನೀವು ರಾಜಕೀಯ ಬರೆಯೋದು ಬಿಟ್ಬಿಟ್ಟು ಅಡುಗೆ ಬರೀತಂತಾರೆ, ಅಡುಗೆ ಏನು ಎಲ್ಲರೂ ಬರೀತಾರೆ ಅಡುಗೆ, ನೀವು ರಾಜಕೀಯ ಬರೀಬೇಕ್ರಿ ಅಂತ ಹೇಳಿಬಿಟ್ಟು ನನಗೆ ಒಂಥರ ಏನು ಕಿವಿ ಮಾತು ಹೇಳೋದು ಕಿವಿ ಹಿಂಡೋದು ಮಾಡ್ತಾಯಿದ್ರು. ಹಾಗೆ ಆ ತರಹ ನಮಗೆ ಕಿವಿ ಹಿಂಡಿ ಒಂಥರ ನೀನು ಇದನ್ನೇ ಮಾಡು ಅಂತ ಹೇಳಿದವರಲ್ಲಿ ಕೆ ಶ್ಯಾಮರಾವ್ ಅವರು ಪ್ರಮುಖರು. ಯಾಕೆ ಅಂತ ಹೇಳಿದ್ರೆ ಅವರು ನಾನು ಈ ಕಚೇರಿಗೆ ಬಂದಾಗ ಅವರು ಫಸ್ಟ್ ನನಗೆ ಕೆಲಸ ಕೊಟ್ಟಿದ್ದೇನೆ ನನ್ನ ಫೋಲ್ಡರ್ನಲ್ಲಿ ಲೀಫ್ ಫೋಲ್ಡರಲ್ಲಿ ಇದ್ದಂಥ ಕಾವೇರಿ ನೀರಿನ ಸಮಸ್ಯೆ ಕುರಿತಾದ ನನ್ನ ಲೇಖನ. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಅದ್ರ ಬಗ್ಗೆ ಬರೆದಿದ್ದೀನಿ ಅನ್ನೋದು ಅವ್ರಿಗೆ ಒಂಥರ ಇಟ್ ರಿಯಲಿ ಫ್ಯಾಸಿನೇಟೆಡ್ ಹಿಮ್. ಅವ್ರು ಹೇಳಿದ್ರು ನೀನೊಬ್ಬಳು ವಿದ್ಯಾರ್ಥಿನಿ ನಿನಗೆ ಇದ್ರ ಬಗ್ಗೆ ಬರೆದಿದೆಯಲ್ಲ ಅಂತ ಹೇಳಿ ತೊಗೊಂಡು ಓದಿದ್ರು. ಆಮೇಲೆ ಹೇಳಿದ್ರು ನಮ್ಮ ಕಚೇರಿಲೇ ಕೆಲಸ ಅವಕಾಶ ಕೊಟ್ಟರೆ ಮಾಡ್ತೀಯಾ ಅಂದರು. ಖಂಡಿತ ಮಾಡ್ತೀನಿ ಸರ್ ಅಂತೇಳಿ. ಸೊ ಹಾಗೆ ನಾನು ಸಂಯುಕ್ತ ಕರ್ನಾಟಕಕ್ಕೆ ಪ್ರವೇಶ ಆಗಿದ್ದು ಕಾವೇರಿ ನೀರಿನ ಸಮಸ್ಯೆಯೊಂದಿಗೆ ನಾನು ಪ್ರವೇಶ ಮಾಡಿದೆ, ಆ ಒಂದು ಲೇಖನದೊಂದಿಗೆ. ಅದ್ರ ಮೂಲಕ ನನಗೆ ಎಲ್ಲ ವಿಭಾಗಗಳು ಖುಷಿ ಕೊಟ್ಟಿದೆ. ಹಾಗೆ ಕರ್ಮವೀರದಲ್ಲಿ ನಾನು ವಾರಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ, ಈಗ ಕಸ್ತೂರಿನಲ್ಲಿದ್ದೀನಿ. ಕಸ್ತೂರಿ ಅಂತೂ ಎಲ್ಲದಕ್ಕಿಂತ ಹೆಚ್ಚು ಚಾಲೆಂಜ್ ಅಂತ ಹೇಳ್ಬೋದು, ಒಂಥರ ಚಾಲೆಂಜಿಂಗ್ ಟಾಸ್ಕ್ ನನಗೆ ಇದು. ಯಾಕೆ ಅಂತ ಹೇಳಿದ್ರೆ ಇದು ಅಬೌವ್ ಆವ್ರೇಜ್ ರೀಡರ್ಸಿಂದ ಶುರುವಾಗುತ್ತೆ. ಇಲ್ಲಿ ನಾವು ಯಾರು ರೀಡರ್ಸ್ ಅಂತ ಹೇಳ್ತೀವಿ ಅವರೆಲ್ಲ ಅಬೌವ್ ಆವ್ರೇಜ್ ರೀಡರ್ಸ್ ಆಫ್ ಡೈಲಿ ಆ್ಯಂಡ್ ವೀಕ್ಲಿ ಮ್ಯಾಗ್ಝಿನ್, ಅವರಿಂದ ಶುರುವಾಗುತ್ತೆ. ಪಾಮರ್ರಿಗಿಂತ ಪಂಡಿತರು ಪಂಡಿತೋತ್ತಮರು ಹೀಗೆ ಹೋಗ್ತೆ. ನಾವು ಅವರಿಗೆ ಟು ಕೇಟರ್ ಟು ದ ನೀಡ್ಸ್ ಆಫ್ ಆ ಇಲೈಟ್ ಕ್ಲಾಸ್ ಇದೆಯಲ್ಲ ಅದು ಸ್ವಲ್ಪ ಚಾಲೆಂಜಿಂಗ್. ನಾನು ನನ್ನನ್ನು ನಾನು ಹೆಚ್ಚು ಸಜ್ಜುಗೊಳಿಸ್ಕೋಬೇಕು ಪ್ರತಿ ಸಂಚಿಕೆ ರೂಪಿಸಬೇಕಾದ್ರೂ. ಯಾಕೆಂದರೆ ನಾನು ರಾಜಕೀಯ ವರದಿಗಾರಿಕೆ ಅಂತ ಹೇಳಿದ್ರೆ ಕಣ್ಮುಚ್ಚಿ ಮಾಡಬಹುದು, ಕಸ್ತೂರಿ ರೂಪಿಸೋದು ಅಷ್ಟು ಸುಲಭ ಅಲ್ಲ. ಎಲ್ಲ ಒಂದೇ ಕೊಂಬು ದೀರ್ಘ ಏನಾದರೂ ವ್ಯತ್ಯಾಸ ಆದರೆ ನನಗೆ ಕಾಲ್ಸ್ ಬರುತ್ತೆ. ಇಲ್ಲಿ ಒಂದೇ ಕಡೆ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಬರುತ್ತೆ. ಬಹರೀನಿಂದ ಬರುತ್ತೆ, ಆಸ್ಟ್ರೇಲಿಯಾದಿಂದ ಬರುತ್ತೆ, ಸಿಂಗಾಪುರ್ನಿಂದ ಬರುತ್ತೆ, ಅಮೇರಿಕಾ ಅಂತೂ ಇದ್ದೇ ಇದೆ ಈಸ್ಟ್ ವೆಸ್ಟ್ ಎರಡು ಕೋಸ್ಟ್ಗಳಿಂದ, ಯು ಕೆಯಿಂದ ಬರುತ್ತೆ. ನಮ್ಮ ರೈಟರ್ಸ್ ಎಲ್ಲರೂ ಅಬ್ರಾಡ್, ಇಷ್ಟಾಗಿ ನಮ್ಮದೇನು ಆನ್ಲೈನ್ ಎಡಿಷನ್ ಇಲ್ಲ ಮತ್ತೆ, ಹಾಗೆ ತರಿಸ್ಕೊಳ್ತಾರೆ ಜನ ಓದುಗರ ಬಳಗ. ಹಾಗಾಗಿ ನನಗೆ ಕಸ್ತೂರಿ ಕೆಲಸ ಮಾಡೋದು ಬೇರೆಯವ್ರಿಗೆ ಅನಿಸ್ಬೋದು ಇವಳೇನು ಮಾಸಪತ್ರಿಕೆ ಮಾಡೋದು ದೊಡ್ಡ ಚಾಲೆಂಜ್ ಅಂತ ಹೇಳ್ತಾಳೆ, ಖಂಡಿತ ಇಲ್ಲ. ಇಸ್ ಪ್ರೆಸ್ಟೀಜಿಯಸ್ ಆ್ಯಸ್ ವೆಲ್ ಆ್ಯಸ್ ಚಾಲೆಂಜಿಂಗ್ ನನ್ನ ಪ್ರಕಾರ. ಹೊಸ ಪ್ರಯತ್ನವನ್ನು ಈ ನಮ್ಮ ಹೆಣ್ಮಗಳಾದ ಶಶಿರೇಖಾ ಅವರು ಈ ಭಾಳ ಪರಿಶ್ರಮ ವಹಿಸಿ ಈ ಒಂದು ಚಾನೆಲ್ನ ಮಾಡಿದ್ದಾರೆ, ದಯವಿಟ್ಟು ನೀವು ಬೆಂಬಲಿಸಿ, ನೀವು
ಸಬ್ಸ್ಕ್ರೈಬ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಈ ಒಂದು ಹೊಸ ಪ್ರಯತ್ನವನ್ನು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ವೀಕ್ಷಕರೇ.